ಸಿದ್ದರಾಮಯ್ಯ ಕೋಟೆಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಲಗ್ಗೆ ಇಟ್ಟಿದ್ದಾರೆ. ವರುಣಾದಲ್ಲಿ ಸೋಮಣ್ಣ ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತಾರೆ. 11 ಗಂಟೆಗೆ ಸಮಯ ಕೂಡ ನಿಗದಿಯಾಗಿತ್ತು. ಇದೇ ಹಿನ್ನೆಲೆಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಸಿದ್ದರಾಮಯ್ಯನವರ ಕೋಟೆಗೆ ಲಗ್ಗೆ ಇಟ್ಟಿರುವುದನ್ನು ನಾವು ಗಮನಿಸಬಹುದು. 11:00 ಬೆಂಗಳೂರಿನಿಂದ ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾರೆ. ಬಳಿಕ ರಸ್ತೆಯ ಮೂಲಕ ನಂಜನಗೂಡಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರಯಾಣ ಬೆಳೆಸ್ತಾರೆ ಎನ್ನುವಂತಹ ಮಾಹಿತಿ. ನಂಜನಗೂಡಿನಲ್ಲಿ ನಡೆಯುತ್ತೆ ಬಿಜೆಪಿಯ ಕಾರ್ಯಕ್ರಮ. ಇವತ್ತಿನ ಸಿಎಂ ಬಸವರಾಜ ಬೊಮ್ಮಾಯಿಯವರ ಸ್ಕೆಡ್ಯೂಲ್ ಅನ್ನು ನೋಡೋದಾದ್ರೆ ಈ ರೀತಿ ಇದೆ. ಬಳಿಕ ಸಚಿವ ಸೋಮಣ್ಣ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ನಿಜಕ್ಕೂ ಕೂಡ ಕೊರೋನಾದಲ್ಲಿ ಬಿಗ್ಗೆಸ್ಟ್ ಟಗ್ ಆಫರ್, ಹಗ್ಗ ಜಗ್ಗಾಟ ನಡೆಯುತ್ತೆ ಅಂತಾನೆ ಹೇಳಬಹುದು. ಪ್ರತಿಷ್ಠೆಯ ಕಣ ಅಂತ ಇದನ್ನ ಈಗಾಗಲೇ ಬಿಂಬಿಸಲಾಗ್ತಾ ಇದೆ. ವಿ ಸೋಮಣ್ಣ ವರ್ಸಸ್ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ಇಬ್ಬರು ಘಟಾನುಘಟಿ ನಾಯಕರು. ಈ ನಿಟ್ಟಿನಲ್ಲಿ ಈ ಕ್ಷೇತ್ರ ನಿಜಕ್ಕೂ ಕೂಡ ಬಹಳ ಇಂಪಾರ್ಟೆಂಟ್. ಎರಡೂ ಪಕ್ಷಗಳು ಇದನ್ನ ಪ್ರತಿಷ್ಠೆಯಾಗಿ ಪರಿಗಣಿಸಿದೆ. ಸೊ ಸೋಮಣ್ಣನವರಿಗೆ ಬಲ ತುಂಬುವುದಕ್ಕೆ, ಒಂದು ನೈತಿಕ ಬೆಂಬಲವನ್ನು ಕೊಡುವುದಕ್ಕೆ, ಬಿಜೆಪಿ ಪಕ್ಷವನ್ನು ನೆಲೆಯೂರಿಸುವುದಕ್ಕೆ ಘಟಾನುಘಟಿ ನಾಯಕರುಗಳು ಭೇಟಿ ನೀಡುತ್ತಾರೆ. ಇದೆಲ್ಲದರ ಜೊತೆಗೆ ಸಿಎಂ ಅವರ ಸ್ಕೆಡ್ಯೂಲ್ ಅನ್ನು ನೋಡೋದಾದ್ರೆ ಇವತ್ತು ಸೋಮಣ್ಣ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇನ್ನು ನರಸೀಪುರ ಕ್ಷೇತ್ರಕ್ಕೆ ಬಸವರಾಜ ಬೊಮ್ಮಾಯಿ ತೆರಳುತ್ತಾರೆ ಎನ್ನುವಂತಹ ಮಾಹಿತಿ ಇದೆ. ನರಸೀಪುರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ರೇವಣ್ಣ ಜೊತೆ ನಾಮಪತ್ರ ಸಲ್ಲಿಕೆಗೆ ಅವರ ಜೊತೆ ಕೂಡ ಇವತ್ತು ಬಸವರಾಜ ಬೊಮ್ಮಾಯಿ ಕಾಣಿಸ್ಕೊಳ್ತಾರೆ. ಮೈಸೂರಿನಲ್ಲಿ ಇಂದು ಸಿಎಂ ಬಸವರಾಜ ಬೊಮ್ಮಾಯಿ ಸಂಪೂರ್ಣ ಸಂಚಾರದಲ್ಲಿರ್ತಾರೆ. ಬಹಳ ಕುತೂಹಲವನ್ನು ಮೂಡಿಸಿದೆ ಈ ಒಂದು ಸಂಚಾರ. ಸಹಜವಾಗಿ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಯಾವೆಲ್ಲ ನಾಯಕರುಗಳಿದ್ದಾರೆ ಅವರಿಗೆ ನೈತಿಕವಾದ ಬೆಂಬಲವನ್ನು ಕೊಡುವುದು, ಬಿಜೆಪಿ ಪಕ್ಷವನ್ನು ಬಲಪಡಿಸುವ ಉದ್ದೇಶದಿಂದ ಒಬ್ಬ ಪಕ್ಷದ ಸಿಎಂ ಆಗಿ, ಪಕ್ಷದ ಕಾರ್ಯಕರ್ತನಾಗಿ, ಪಕ್ಷಕ್ಕೆ ಸಂಬಂಧಪಟ್ಟವರಾಗಿ ಆಡಳಿತ ಪಕ್ಷವನ್ನು ಮುಂದಿನ ದಿನಗಳಲ್ಲೂ ಕೂಡ ನೆಲೆಯೂರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜವಾಬ್ದಾರಿಯುತವಾಗಿ ಬಸವರಾಜ ಬೊಮ್ಮಾಯಿಯವರು ತಮ್ಮ ಅಭ್ಯರ್ಥಿಗಳೇನಿದ್ದಾರೆ ಅವರ ಜೊತೆ ಇವತ್ತು ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಾರೆ. ಸೊ ಇದರ ಅಪ್ಡೇಟ್ಸ್ನ ನಾವು ನೋಡೋದಾದರೆ ಸಿಎಂ ಬಸವರಾಜ ಬೊಮ್ಮಾಯಿಯವರ ಇವತ್ತಿನ ಸ್ಕೆಡ್ಯೂಲ್ ಯಾವ ರೀತಿ ಇದೆ ಅಂತ. 11:00 ಸಮಿತಿ ನಿಗದಿಯಾಗಿತ್ತು. ಬೆಂಗಳೂರಿನಿಂದ ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಅವರು ಆಗಮಿಸಿರ್ತಾರೆ. ಬಳಿಕ ರಸ್ತೆ ಮೂಲಕ ನಂಜನಗೂಡಿಗೆ ತೆರಳುತ್ತಾರೆ ಸಿಎಂ ಬೊಮ್ಮಾಯಿ. ಈಗಾಗಲೇ 11:21 ಆಯಿತು, ಆಗಲೇ ಮೈಸೂರಿಗೆ ಬಂದಿರ್ತಾರೆ, ಈಗಾಗಲೇ ರಸ್ತೆಯಲ್ಲಿ ಪ್ರಯಾಣ ಬೆಳೆಸ್ತಾ ಇರ್ತಾರೆ. ನಂಜನಗೂಡಿನಲ್ಲಿ ನಡೆಯಲಿರುವಂತಹ ಬಿಜೆಪಿ ಕಾರ್ಯಕರ್ತರಲ್ಲಿ ಆ ಕಾರ್ಯಕ್ರಮದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಭಾಗಿಯಾಗ್ತಾರೆ. ಬಳಿಕ ಸಚಿವ ಸೋಮಣ್ಣ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ, ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಆ ನಂತರದ ಸಂದರ್ಭದಲ್ಲಿ ನರಸೀಪುರ ಕ್ಷೇತ್ರಕ್ಕೆ ತೆರಳುತ್ತಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನರಸೀಪುರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ರೇವಣ್ಣ ಅವರ ಜೊತೆ ನಾಮಪತ್ರ ಸಲ್ಲಿಕೆಯಲ್ಲಿ ಭಾಗಿಯಾಗ್ತಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.